ಬ್ರಾಹ್ಮಣ ಸಮುದಾಯದಲ್ಲಿ ಅವರೊಬ್ಬರೇ ಇದ್ದಿದ್ದು, ತಮ್ಮ ಜೆಡಿಎಸ್ ಪಕ್ಷದಲ್ಲಿದ್ದು. ಸೊ ದೇವೇಗೌಡರ ಮಾನಸ ಪುತ್ರ ಅಂತ ಬೇರೆ ಹೆಸರುವಾಸಿ ಹೋಗಿರೋ ತುಂಬಾ ಡ್ಯಾಮೇಜ್ ಸರ್. ಈಗ ಎಲ್ಲಾ ಸ್ಥಾನಮಾನನು ಒಬ್ರು ಬೇರೆ ಕಡೆನೂ ಬ್ರಾಹ್ಮಣರ ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ಇದ್ದಾರೆ. ಪ್ಲಸ್ ಜೊತೆಗೆ ನಾವ್ ಇವತ್ತು ನಾವೇನ್ ಏನು ಡ್ಯಾಮೇಜ್ ಆಗಿಲ್ಲ. ನೋಡಿರೋದಲ್ಲಿ 4-5 ಜನ ಕಾರ್ಯಕರ್ತರು ಮತ್ತೆ ಮುಖಂಡರು ಹೋಗಿದ್ದಾರೆ. ಅದು ಬಿಟ್ರೆ ಯಾರು ನಮ್ಮ ಅಧಿಕೃತ ಸೇರ್ಪಡೆ ಆಗಿಲ್ಲ. ಅದಕ್ಕೆ ತಾನೇ ಅವ್ರ ಒಂದು ಫಂಕ್ಷನ್ ಮಾಡ್ಬಿಟ್ಟಲ್ಲಿ ಪಾರ್ಟಿ ಆಫೀಸ್ ಅಲ್ಲಿ ನನ್ನ ಮುಖಾಂತರ ಎಲ್ಲರೂ ಸೇರ್ಪಡೆ ಆಗಿದೀವಿ ಅನ್ನೋ ಒಂದು ಭಾವನೆ ರೂಪಿಸ್ಕೊಳ್ಳಿ ಅಂತ ಹೇಳಿದ್ದು. ಎಲ್ಲರಿಗೂ ಶಲ್ಯ ಹಾಕಬಹುದಾಗಿತ್ತಲ್ಲ. ಅಲ್ಲ ವೈಯಕ್ತಿಕವಾಗಿ ಏನ್ ಸಹಾಯ ಮಾಡಿದ್ರೆ ಹೇಳ್ಬೋದು. ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ, ಅದು ಜಿಲ್ಲೆ ಜನತೆ ಗೊತ್ತು. ನಾನು ಈ ಸಂದರ್ಭ ಬಂದಾಗ ನಾನು ಮಾತಾಡೋದು ನನಗೆ ಗೊತ್ತಿದೆ. ಏನು ಆಗೋದಿಲ್ಲ, ಈಗ ಸದ್ಯಕ್ಕೆ ಮಾತುಕತೆಯಲ್ಲಿ ಇದೀವಿ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಮಾತುಕತೆಯಲ್ಲಿ ಇದೀವಿ. ಅವ್ರಿಗೂ ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ಬೋದು, ಅದನ್ನ ಕೂರಿಸಿ ಚರ್ಚೆ ಮಾಡ್ತೀವಿ. ನಾವು ಕೋಲಾರಕ್ಕೆ ಬಂದು ಯಾವತ್ತು ಅವ್ರ ಕುಟುಂಬದೊಳಗೆ ಕೈ ಹಾಕಿಲ್ವಲ್ಲ, ಅವ್ರದ ತಾಲೂಕು ಕೈ ಹಾಕಿಲ್ವಲ್ಲ. ರಾಹುಲ್ ಗಾಂಧಿ ಯಾರ ಕುಟುಂಬ ಅಂತೆ ಗುಡ ಅಯ್ಯ ಮುಂಡೆ, ಇದು ದೇವೇಗೌಡರು ಊರು ಬೀಜ ಹಾಕಣ್ಣ, ನೀನ್ ಡೆಲ್ಲಿ ಬೀಜ ತಗೊಂಡ್ ಇಲ್ಲಿ ಬಿತ್ತ ಕೊಡ್ತೀಯ, ಬೀಜ ನಿನ್ಗೆ ಇಡಿಸ್ಲಿಲ್ವಾ? ಯಾರ ಬೀಜ ಬೇಕು ಶ್ರೀನಿವಾಸ ಗೌಡ? ರಾಜೀವ್ ಗಾಂಧಿ ಬೀಜ ಬೇಕಾ? ನಮ್ಮ ನಾಡು ನಮ್ಮ ಗೌಡ ನಮ್ಮ ರೈತ, ರೈತನ ಮಗ, ದೇಶದ ಮಾಜಿ ಪ್ರಧಾನಮಂತ್ರಿ. ಈಗ ಅವ್ರು ನಿಮ್ಗೆ ಆಗಲ್ಲ. ಸೋನಿಯಾ ಗಾಂಧಿ ಮೇಲೆ ಸ್ಪೀಕರ್ ಶ್ರೀನಿವಾಸ ಗೌಡ್ರೆ 2 ಸಲ ಎಂ ಎಲ್ ಆಗಿದ್ದ ಗೌಡ್ರು ಬೇಕು, ಅಲ್ಲಿ ಫರ್ಟಿಲೈಸರ್ ಕಾರ್ಪೊರೇಷನ್ ಇಂಡಿಯಾ ಚೇರ್ಮನ್ ಗೌಡ್ರು ಬೇಕು. ಈಗ ಗೌಡ್ರು ಬೇಡವಲ್ಲ ಕಡೆಯ